ಪ್ರಿಯ ವೀಕ್ಷಕರೇ, ರಾಜ್ಯದ ಶಕ್ತಿ ಕೇಂದ್ರ ಅಂದರೆ ಅದು ವಿಧಾನಸೌಧ. ಇದು ಅತಿ ಸೂಕ್ಷ್ಮ ಪ್ರದೇಶ. ಹಾಗಾದರೆ ಇಲ್ಲಿನ ಭದ್ರತೆ ಎಷ್ಟು ಬಿಗಿ ಇರಬೇಕು ಹೇಳಿ. ಸಿ ಎಂ ಸಿದ್ದರಾಮಯ್ಯನವರು ತನ್ನ 14ನೇ ಬಜೆಟನ್ನು ಇಂದು ಮಂಡಿಸ್ತಾ ಇದ್ರು. ಶಾಸಕರ ಗಮನವೆಲ್ಲ ಆ ಕಡೆ ಇತ್ತು. ಅದೇ ಸಂದರ್ಭದಲ್ಲಿ ಶಾಸಕರಲ್ಲದ ಅನಾಮಿಕ ವ್ಯಕ್ತಿ ವಿಧಾನಸಭೆ ಪ್ರವೇಶ ಮಾಡಿದಂತೆ. ಈ ಬಗ್ಗೆ ಹೇಳಿಕೆ ನೀಡಿರುವ ಶಾಸಕ ಶರಣಗೌಡ ಕಂದಕೂರ್, ಒಬ್ಬ ವ್ಯಕ್ತಿ ದೇವದುರ್ಗ ಶಾಸಕಿ ಕರೆಮ್ಮನವರು ಕೂರಬೇಕಾದ ಸೀಟಿನಲ್ಲಿ ಸುಮಾರು 15 ನಿಮಿಷಗಳಿಗೂ ಹೆಚ್ಚು ಕಾಲ ಕುಳಿತಿದ್ರು. ಇದನ್ನು ಮೊದಲು ಗಮನಿಸಿದ ನಾನು ಜಿ ಟಿ ದೇವೇಗೌಡರಿಗೆ ಕೇಳಿದೆ ಆತ ಯಾರು ಅಂತ. ಆದರೆ ಅವರು ಗೊತ್ತಿಲ್ಲ ಅಂದರು. 15 ನಿಮಿಷದ ಬಳಿಕ ಆತ ನಾಪತ್ತೆಯಾಗಿದ್ದ. ನಾನು ಈ ವಿಷಯವನ್ನು ಸ್ಪೀಕರ್ ಗಮನಕ್ಕೆ ತಂದಿದ್ದೇನೆ. ಇದನ್ನು ಭದ್ರತಾ ಲೋಪ ಅನ್ನಬೇಕೋ ಏನೋ ಗೊತ್ತಿಲ್ಲ ಅಂತ ಶಾಸಕರು ಆಶ್ಚರ್ಯ ವ್ಯಕ್ತಪಡಿಸಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಜೆಟ್ ಮಂಡನೆಯ ವೇಳೆ ಸದನದ ಒಳಗಡೆ ಕುಳಿತಿದ್ದ ವ್ಯಕ್ತಿಯನ್ನ ಕರಿಯಪ್ಪ ಯಾನೆ ತಿಪ್ಪೇರುದ್ರ ಎಂದು ಗುರುತಿಸಲಾಗಿದೆ. ಸಿಸಿಬಿ ಜಂಟಿ ಪೊಲೀಸ್ ಆಯುಕ್ತ ಶರಣಪ್ಪ ಅವರು ಕರಿಯಪ್ಪ ಅವರನ್ನು ವಿಚಾರಣೆ ನಡೆಸುತ್ತಿದ್ದಾರೆ. 70 ವರ್ಷದ ಈ ವ್ಯಕ್ತಿಯನ್ನ ಪೊಲೀಸ್ ಕಮಿಷನರ್ ಗಂಭೀರವಾಗಿ ಪರಿಗಣಿಸಿದ್ದಾರೆ. ಯಾವ ಶಾಸಕರ ಹೆಸರನ್ನು ಬಳಸಿ ಒಳಹೋಗಿದ್ದ, ಆಸನದಲ್ಲಿ ಕುಳಿತುಕೊಂಡಿದ್ದ ಯಾಕೆ, ಹಾಗೂ ಯಾವ ದಾಖಲೆಗಳು ತನ್ನ ಬಳಿ ಇದ್ದವು ಅನ್ನೋದರ ಬಗ್ಗೆ ತನಿಖೆ ನಡೆಸ್ತಾ ಇದ್ದಾರೆ. ಸುಮಾರು 70ರಿಂದ 72 ವರ್ಷದ ವ್ಯಕ್ತಿ ನೇರವಾಗಿ ವಿಧಾನಸೌಧಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಈ ವೇಳೆ ಎಂಟ್ರಿ ಭಾಗದಲ್ಲಿದ್ದ ಮಾರ್ಷಲ್ಸ್ ಯಾರು ನೀವು ಅಂತ ಪ್ರಶ್ನೆ ಮಾಡಿದ್ದಾರೆ. ಆಗ ವ್ಯಕ್ತಿ ನಾನು ಶಾಸಕ ಗೊತ್ತಾಗಲ್ವಾ ಅಂತ ಆವಾಜ್ ಹಾಕಿದ್ರು. ಮಾರ್ಷಲ್ಸ್ ಐ ಡಿ ಕೊಡಿ ಸರ್ ಎಂದಿದ್ದಾರೆ. ಐ ಡಿ ಯಾಕ್ರಿ, ನಾನು ಮೊಣಕಾಲ್ಮೂರು ಶಾಸಕ, ಐ ಡಿ ಕಾರಿನ ಬಳಿ ಇದೆ ಅಂತ ವ್ಯಕ್ತಿ ಗದರಿದ್ದಾನೆ. ಹೀಗಾಗಿ ಮಾರ್ಷಲ್ಸ್ ಒಳಪ್ರವೇಶಿಸಲು ಅವಕಾಶ ಕೊಟ್ಟಿದ್ದಾರೆ. ಅಪಮಾನಗೊಂಡ ಶಾಸಕರು ಕಾರ್ಯದರ್ಶಿ ಗಮನಕ್ಕೆ ತಂದು ಸ್ಪೀಕರ್ಗೆ ದೂರು ನೀಡಿದ್ದಾರೆ. ಅದಾದ ಬಳಿಕ ಸ್ಪೀಕರ್ನಿಂದ ಮಾರ್ಷಲ್ಸ್ ಮೂಲಕ ವ್ಯಕ್ತಿಯನ್ನು ಹೊರಗೆ ಕಳುಹಿಸಲಾಗಿದೆ. ಕೂಡಲೇ ವಿಧಾನಸೌಧ ಪೊಲೀಸರು ವ್ಯಕ್ತಿಯನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇದ್ದಾರೆ. ಒಟ್ಟಾರೆ ಸದನದೊಳಗೆ ಅನಾಮಿಕನಾಗಿ ಎಂಟ್ರಿ ಕೊಟ್ಟಿದ್ದ ವ್ಯಕ್ತಿ ಪತ್ತೆಯಾಗಿದ್ದು ಎಲ್ಲರೂ ನಿಟ್ಟಿಸಿರು ಬಿಡುವಂತಾಗಿದೆ.